Subscribe now and press the bell icon. Never miss an update. Manipal Kitchen ki swagata. Ellarigu namaskara. Nanu nimma Pratibha. Ivattina vishesha biotin laddu. Biotin laddu ivaga ಅದರದ್ದು ಮಿಕ್ಸಿಂದ ಲಡ್ಡು ಮಾಡ್ತಾ ಇರೋದು ಬೈಂಡ್ ಮಾಡ್ತಾ ಇರೋ ತೋರಿಸಿದ್ದೀನಿ ನೋಡಿ. ಬಯೋಟಿನ್ ಲಡ್ಡು ತುಂಬ ಒಳ್ಳೆಯದು ಹೆಲ್ತಿಗೆ ನೋಡಿ, ತೋರಿಸ್ತಾ ಇದ್ದೀನಿ. ಹಾಗೆ ಇವಾಗೆಲ್ಲ ಒಟ್ಟಿಗೆ ಒಂದು ಇದರಲ್ಲಿ ಹಾಕಿರೋದು, ಬೌಲಲ್ಲಿ ಹಾಕಿರೋದನ್ನು ಅದಕ್ಕೆ ತೋರಿಸ್ತಾ ಇದ್ದೀನಿ. ಏನೆಲ್ಲ ಬೇಕು ಅಂತ ನೋಡೋಣ. ಅದಕ್ಕೆ ಇವಾಗ ತುಪ್ಪ, ಎಳ್ಳು ಮತ್ತು ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ ಅಂತಾರಲ್ಲ ಅದು, ಹಾಗೆ ನೋಡಿ ಬೆಲ್ಲ, ಏಲಕ್ಕಿ ಪುಡಿ ಮತ್ತು ಬಾದಾಮಿ. ಇಷ್ಟೇ ಇಂಗ್ರೀಡಿಯೆಂಟ್ಸು. ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಒಂದು ಒಳ್ಳೆ ಪ್ರೋಟೀನ್ಯುಕ್ತ ಲಡ್ಡು. ಈಗ ನೋಡಿ, ಅರ್ಧ ಕಪ್ಪು ಆಲ್ಮಂಡ್ ಅಂದರೆ ಬಾದಾಮಿನ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಒಂದು ಲಡ್ಡು ಒಂದು ದಿವ್ಸಕ್ಕೆ ತಿಂದರೆ ನಿಮಗೆ ಸ್ಕಿನ್ನು ಪ್ರಪಳ ಅಂತ ಹೊಳಿಲಿಕ್ಕೆ ಮತ್ತು ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು. ಇದು ಒಂದು ಪವರ್ ಹೌಸ್ ಆಫ್ ಹೆಲ್ತ್ ಬೆನಿಫಿಟ್ಟು. ಇದರಲ್ಲಿ ತುಂಬ ಫೈಬರ್ ಇದೆ. ಇದು ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದರಲ್ಲಿ ಇರೋದು ಹೆಲ್ದಿ ಫ್ಯಾಟು ಮತ್ತು ಇದು ವಿಟಮಿನ್ ಇ ಇರೋದ್ರಿಂದ ಇಮ್ಯುನಿಟಿ ಬೂಸ್ಟಿಂಗು. ಇದು ಓವರಾಲ್ ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡುತ್ತೆ. ಇವಾಗ ಇದು ಎಳ್ಳು ಅರ್ಧ ಕಪ್ ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೊಳ್ಳಿ. ಎಳ್ಳು ಎಷ್ಟು ಒಳ್ಳೆಯದು ಅಂದರೆ ಇದರಲ್ಲಿ ಇರೋದು ಒಳ್ಳೆ ಫ್ಯಾಟು, ಪ್ರೋಟೀನು, ವಿಟಮಿನ್ ಬಿ. ಹಾಗೆ ಇದು ದಿವಸ ತಿಂತಾ ಇದ್ದರೆ ನಮಗೆ ಆರ್ಥ್ರೈಟಿಸ್ ಕಮ್ಮಿ ಆಗುತ್ತೆ, ಬಿ ಪಿನ ಕಂಟ್ರೋಲ್ ಮಾಡುತ್ತೆ, ಹಾಗೆ ಓವರಾಲ್ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಈಗ ಇದನ್ನು ರೋಸ್ಟ್ ಆಗಿದೆ ಚಟಪಟ ಅಂತ, ಈಗ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಬಟ್ ಇನ್ನೊಂದು ಫ್ಲ್ಯಾಕ್ಸ್ ಸೀಡ್ಸು. ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಇರೋಷ್ಟು ನ್ಯೂಟ್ರಿಯೆಂಟ್ಸ್ ಬೇರೆ ಯಾವುದರಲ್ಲೂ ಇಲ್ಲ. ಇದು ಹೈ, ಇದರಲ್ಲಿ ಏನಪ್ಪಾ ಅಂತಂದರೆ ರಿಚ್ ಸೋರ್ಸ್ ಆಫ್ ಲಿಗ್ನಾನ್ಸ್ ಅಂತ ಒಂದಿದೆ. ಅದನ್ನು ಕ್ಯಾನ್ಸರ್ ಆಗದೇ ಇರೋ ಹಾಗೆ ನೋಡುತ್ತೆ, ಕ್ಯಾನ್ಸರ್ಗೋಸ್ ಫೈಟ್ ಮಾಡುತ್ತೆ. ಇದು ಇದರಲ್ಲಿ ಒಮೆಗಾ 3 ಫ್ಯಾಟ್ ಇದೆ. ಇದು ರಿಚ್ ಸೋರ್ಸ್ ಆಫ್ ಡಯಟ್ರಿ ಫೈಬರು ಮತ್ತು ತುಂಬ ಒಳ್ಳೆಯದು ಇದು ಹೆಲ್ತಿಗೆ. ಇದನ್ನು ಐದರ್ ರೋಸ್ಟ್ ಮಾಡಬೇಕು ಅಥವಾ ಸೋಕ್ ಮಾಡಿಬಿಟ್ಟು ಯೂಸ್ ಮಾಡಬೇಕು, ಅಂದರೆ ನೆನೆಸ್ಬಿಟ್ಟು. ಈಗ ಅದು ನಾವು ಹುರಿದಿರುವಂತಹ ಬಾದಾಮಿನ ಬ್ಲೆಂಡರ್ ಬೌಲ್ಗೆ ಹಾಕಿಬಿಟ್ಟು ಪಲ್ಸ್ ಮಾಡ್ಕೊಳ್ಳಿ. ಅಂದರೆ ಒಂಥರ ತುಂಬ ನೈಸ್ ಅಲ್ಲ ಕೋರ್ಸ್ ಆಗಿ. ಈಗ ಇದು ಎರಡು ಮಿಕ್ಸ್ ಮಾಡಿದ್ದು ಇದೆಯಲ್ಲ, ಎರಡು ಹುರಿದಿರೋದು, ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಅಗಸೆ ಬೀಜ ಮತ್ತು ಎಳ್ಳು, ಅದನ್ನು ಅಷ್ಟೇ ಚೆನ್ನಾಗಿ ಕೋರ್ಸ್ ಆಗಿ ಪೌಡ್ರ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಅದು ಆಲ್ಮಂಡ್ಸ್ ಬಾದಾಮಿ ಪೌಡ್ರ್ ಮಾಡೋದ್ರಿಂದ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಹಾಗೆ ನೋಡಿ, ಇದು ಮಿಕ್ಸು, ಅಗಸೆ ಬೀಜ ಮತ್ತು ಎಳ್ಳು, ಎರಡೂ ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು. ಇದು ಮೂರು ಕಾಂಬಿನೇಷನು, ಫ್ಯಾಂಟಾಸ್ಟಿಕ್ಕು. ಲಡ್ಡು ಮಾತ್ರ ತುಂಬ ಈಸಿಯಾಗಿ ಮಾಡ್ಬೋದು, ಇದು ಏನೂ ಕಷ್ಟ ಇಲ್ಲ. ಇವಾಗ ಅದು ಎಲ್ಲ ಮಿಕ್ಸನ್ನು ಇವಾಗ ಬೌಲ್ಗೆ ಹಾಕಿದ್ದೀನಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿದ್ರಲ್ಲ. ಈಗ ಅದಕ್ಕೆ ಒಂದು ಕಪ್ಪು ಬೆಲ್ಲನ ಒಂದು ಪ್ಯಾನ್ಗೆ ಹಾಕ್ಕೊಳ್ಳಿ. ನಾರ್ಮಲ್ ಬೆಲ್ಲ ಯಾವುದೂ ಆಗುತ್ತೆ. ಕಾಲು ಕಪ್ಪು ನೀರು ಹಾಕ್ಕೊಳ್ಳಿ ಅದಕ್ಕೆ. ಅದನ್ನು ಕರಗಲಿಕ್ಕೆ ಬಿಡಿ. ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು, ಫ್ಲೇಮ್ ಹೈ ಮಾಡಲೇಬೇಡಿ, ಮೀಡಿಯಮ್ ಕೂಡ ಮಾಡಬೇಡಿ, ಲೋ ಫ್ಲೇಮಲ್ಲೇ ಕೆಲಸ ಮಾಡಿದ್ರೆ ಒಳ್ಳೆಯದು. ಇವಾಗ ನೋಡಿ, ಈಗ ಬೆಲ್ಲ ಚೆನ್ನಾಗಿ ಕರಗ್ತು ಕಾಣ್ತಾ ಇದೆ ಅಲ್ವಾ. ಇವಾಗ ಅದನ್ನು ನಾವು ಜರಡಿ ಹಿಡಿಬೇಕಾಗತ್ತೆ. ಏನಾದರೂ ಸ್ವಲ್ಪ ಇಂಪ್ಯೂರಿಟೀಸ್, ಗಲೀಜು ಗಿಲೀಜು ಏನಾದರೂ ಅದು ಕಬ್ಬಿಂದು ಗಲೀಜಿರುತ್ತಲ್ಲ, ಅದನ್ನೆಲ್ಲ ತೆಗಿಲಿಕ್ಕೆ ನೋಡಿ. ಅದರಲ್ಲಿ ಒಂಚೂರು ಬಂದಿದೆ ಆಯ್ತಲ್ಲ. ಇವಾಗ ಅದನ್ನು ಅದೇ ಪ್ಯಾನ್ಗೆ ಹಾಕ್ಕೊಳ್ಳಿ, ಅದು ಹಾಕ್ಕೊಳ್ಳಿ. ಮತ್ತು ಅದನ್ನು ಲೋ ಫ್ಲೇಮಲ್ಲೇ ಮತ್ತೆ ಇಟ್ಬಿಟ್ಟು ಮತ್ತೆ ಕುಕ್ ಮಾಡಿ, ಅದನ್ನು ಕೈ ಆಡಿಸ್ತಾ ಇರಿ. ಇವಾಗ ಇವಾಗ ನೋಡಿ, ಕುದಿ ಬರುತ್ತೆ ಅದಕ್ಕೆ ನೋಡಿ, ಕುದಿ ಬಂತು ಹೌದಾ. ಇದು ಇದಕ್ಕೆ ಒಂದು ಏನದು ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಅದೆಲ್ಲ ಏನೂ ಬೇಡ. ಒಂದು ಟೀಸ್ಪೂನ್ ಅದಕ್ಕೆ ತುಪ್ಪ ಹಾಕ್ಕೊಳ್ಳಿ. ಈಗ ಒಂದು ಸ್ಟ್ರಿಂಗು ಎರಡು ಸ್ಟ್ರಿಂಗು ಏನು ಬೇಡ, ಸ್ವಲ್ಪ ಥಿಕ್ ಸಿರಪ್ ಆದರೆ ಸಾಕು, ಅಷ್ಟೇ ಆದರೆ ಸಾಕು. ಒಂದು ಸ್ಟ್ರಿಂಗ್ ಬಂದುಬಿಟ್ರೆ ಮತ್ತು ಲಡ್ಡು ಗಟ್ಟಿ ಆಗಿಬಿಡುತ್ತೆ. ಇವಾಗ ಸುಮ್ಮನೆ ಜಸ್ಟ್ ನೋಡ್ತಾ ಇದ್ದೀನಿ ಅಷ್ಟೇ. ಒಂದು ಸ್ಟ್ರಿಂಗ್ ಹಾಗೆ ಅಂದರೆ ಅಷ್ಟು ಬಂದ್ರೂ ಆಗತ್ತೆ. ಇವಾಗ ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಈಗ ನಾವು ಬೌಲ್ನಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ, ಎಳ್ಳು, ಅಗಸೆ ಬೀಜ ಮತ್ತು ಇದು ಮಿಕ್ಸಿಲಿ ಗ್ರೈಂಡ್ ಮಾಡಿಬಿಟ್ಟು ಬಾದಾಮಿ ಮಿಕ್ಸು, ಅದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಅದು ಇವಾಗ ಒಂದು ಇದ್ರ ಥರ ಮುದ್ದೆ ಥರ ಆಗಿ ಬಂದುಬಿಡುತ್ತೆ. ಪ್ಯಾನ್ ಬಿಟ್ಬಿಟ್ಟು ಮುನ್ನೋಡಿ. ಇವಾಗ ತುಂಬ ಮುದ್ದೆ ಥರ ಆಗೋ ತನಕ ಕಾಯಬೇಕಂತಿಲ್ಲ, ಇಷ್ಟಾದರೆ ಸಾಕು ಆಯ್ತಲ್ಲ. ಈಗ ಇದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಬಿಸಿ ಇರಬೇಕಾದ್ರೆ ಸ್ವಲ್ಪ, ಅಂದರೆ ವಾರ್ಮ್ ಇರಬೇಕಾದ್ರೆ, ಬೆಚ್ಚಗಿರಬೇಕಾದ್ರೆ ಈ ಲಡ್ಡು ಕಟ್ಟೋದು ಒಳ್ಳೆಯದು, ಯಾಕಂದರೆ ಆಮೇಲಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದು ಟೀಸ್ಪೂನ್ ಇದಕ್ಕೆ ತುಪ್ಪ ಹಾಕ್ಕೊಳ್ಳಿ ಮತ್ತು ಅದೇ ಚಮಚದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಟ್ಟಕ್ಕೆ ಬರುತ್ತೆ, ತುಂಬ ಚೆನ್ನಾಗೇ ಕಟ್ಟಕ್ಕೆ ಬರುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಎಲ್ಲ ಲಡ್ಡೂ ಕಟ್ಟಕ್ಕೆ ಬರುತ್ತೆ. ಒಂದು 15 ಲಡ್ಡು ಆಗುತ್ತೆ ನೋಡಿ ನಿಮಗೆ ಇದರ ಈ ಅಳತೆನಲ್ಲಿ, ಅಷ್ಟೇ ಜಾಸ್ತಿ ಕಮ್ಮಿ ಒಂದು 10-12 ಆಗುತ್ತೆ. ನೀವು ಹೇಗೆ ಕಟ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಇವಾಗ ಕಟ್ಟೋ ತೋರಿಸ್ತಾ ಇದ್ದೀನಿ, ತುಂಬಾ ರುಚಿಯಾಗುತ್ತೆ. ಮತ್ತು ನಿಮಗೆ ಫಳಫಳ ಅಂತ ಸ್ಕಿನ್ ಹೊಳಿಲಿಕ್ಕೆ, ಯಂಗಾಗಿ ಕಾಣಲಿಕ್ಕೆ, ನಿಮ್ಮ ಕೂದಲಿನ ಬೆಳವಣಿಗೆಗೆ, ಪ್ರತಿಯೊಂದು ವಿಷಯದಲ್ಲಿ ಈ ಲಡ್ಡು ತುಂಬ ಒಳ್ಳೆಯದು ನೋಡಿ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ.
ಕಾಣ್ತಾ ಇದೆ ಅಲ್ವಾ, ತುಪ್ಪ ಹಾರ್ಡ್ಲಿ 2 ಟೀಸ್ಪೂನು ಯೂಸ್ ಮಾಡಿದೆ. ಎಲ್ಲ ಹೆಲ್ದಿ ಇಂಗ್ರೀಡಿಯೆಂಟ್ಸು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಇನ್ನೂ ಕೆಲವು ಲಡ್ಡು ರೆಸಿಪಿ ಲಿಂಕ್ ಹಾಕಿರ್ತೀನಿ, ದಯಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.